ಹಾಯ್ ಗಾಯ್ಸ್, ನಿಮ್ಮ ಫನ್ ಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಭಾರತದ ಬಗ್ಗೆ ಗೊತ್ತಿಲ್ಲದಂತಹ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮೊದಲನೇದಾಗಿ ತೇಲುವ ಅಂಚೆ ಕಚೇರಿ. ನಮ್ಮ ಭಾರತವು ವಿಶ್ವದಲ್ಲೇ ಅತಿ ದೊಡ್ಡ ಅಂಚೆ ಜಾಲವನ್ನು ಹೊಂದಿದೆ. ಇದು 155,015 ಅಂಚೆ ಕಚೇರಿಗಳನ್ನು ಹೊಂದಿದೆ. ಒಂದು ಅಂಚೆ ಕಚೇರಿಯು ಸರಾಸರಿ 7,175 ಜನಸಂಖ್ಯೆಯನ್ನು ಪೂರೈಸುತ್ತೆ. ಇನ್ನು ಶ್ರೀನಗರದ ದಾಲ್ ಸರೋವರದಲ್ಲಿ ತೇಲುತ್ತಿರುವ ಈ ಅಂಚೆ ಕಚೇರಿಯನ್ನು ಆಗಸ್ಟ್ 2011 ಉದ್ಘಾಟನೆಯನ್ನು ಮಾಡಲಾಗುತ್ತೆ. ಇನ್ನು ಎರಡನೇದಾಗಿ, ವಿಶ್ವದ ಅತಿ ಎತ್ತರದ ಕ್ರಿಕೆಟ್ ಮೈದಾನ. ಇದು 2,444 ಎತ್ತರದಲ್ಲಿ ಹಿಮಾಚಲ ಪ್ರದೇಶದ ಚೈಲ್ನಲ್ಲಿರುವ ಚೈಲ್ ಕ್ರಿಕೆಟ್ ಮೈದಾನವು ವಿಶ್ವದಲ್ಲೇ ಅತಿ ಎತ್ತರದಲ್ಲಿದೆ. ಇದನ್ನು 1893 ನಿರ್ಮಿಸಲಾಯಿತು ಮತ್ತು ಇದು ಚೈಲ್ ಮಿಲಿಟರಿ ಶಾಲೆಯ ಒಂದು ಭಾಗವಾಗಿದೆ. ಇನ್ನು ಮೂರನೇದಾಗಿ, ಚಂದ್ರನ ಮೇಲಿನ ನೀರನ್ನು ಭಾರತ ಮೊದಲ ಬಾರಿಗೆ ಕಂಡುಹಿಡಿದಿದೆ. ಸೆಪ್ಟೆಂಬರ್ 2009 ಭಾರತದ ಇಸ್ರೋ ಚಂದ್ರಯಾನ 1 ತನ್ನ ಮೂನ್ ಮಿನರಾಲಜಿ ಮ್ಯಾಪರನ್ನು ಬಳಸಿ ಚಂದ್ರನಲ್ಲಿ ಮೊದಲ ಬಾರಿಗೆ ನೀರನ್ನು ಪತ್ತೆ ಮಾಡಲಾಗುತ್ತೆ. ಇನ್ನು ನಾಲ್ಕನೇದಾಗಿ, ಭಾರತದ ಮೊದಲ ರಾಕೆಟನ್ನು ಚಕ್ರದಲ್ಲಿ ಸಾಗಿಸಲಾಯಿತು. ಮೊದಲ ರಾಕೆಟ್ ತುಂಬ ಹಗುರವಾಗಿತ್ತು ಮತ್ತು ಚಿಕ್ಕದಾಗಿತ್ತು. ಅದನ್ನು ಸೈಕಲ್ನಲ್ಲಿ ಕೇರಳದ ತಿರುವನಂತಪುರಂನ ತುಂಬ ಲಾಂಚಿಂಗ್ ಸ್ಟೇಷನ್ಗೆ ಸಾಗಿಸಲಾಯಿತು. ಇನ್ನು ಐದನೇದಾಗಿ, ಸಕ್ಕರೆಯ ಹೊರತೆಗೆಯುವಿಕೆ ಮತ್ತು ಶುದ್ಧೀಕರಣ ತಂತ್ರಗಳನ್ನು ಅಭಿವೃದ್ಧಿಪಡಿಸಿದ ಮೊದಲ ದೇಶ ಅಂದರೆ ಅದು ನಮ್ಮ ಭಾರತ. ವಿದೇಶದಿಂದ ಬಂದ ಅನೇಕ ಪ್ರವಾಸಿಗರು ನಮ್ಮಿಂದ ಸಕ್ಕರೆಯ ಸಂಸ್ಕರಣೆ ಮತ್ತು ಕೃಷಿಯನ್ನು ಕಲ್ತಿದ್ದಾರೆ. ಇನ್ನು ಆರನೇದಾಗಿ, ವಜ್ರಗಳನ್ನು ಮೊದಲು ಭಾರತದಲ್ಲಿ ಗಣಿಕಾರಿಕೆಯನ್ನು ಮಾಡಲಾಯಿತು. ಆರಂಭದಲ್ಲಿ ವಜ್ರಗಳು ಕೃಷ್ಣಾ ನದಿ ಡೆಲ್ಟಾದ ಗುಂಟೂರು ಮತ್ತು ಕೃಷ್ಣಾ ಜಿಲ್ಲೆಯ ಮೆಕ್ಕಲು ನಿಕ್ಷೇಪಗಳಲ್ಲಿ ಮಾತ್ರ ಕಂಡುಬಂದವು. 18ನೇ ಶತಮಾನದಲ್ಲಿ ಬ್ರೆಜಿಲ್ನಲ್ಲಿ ವಜ್ರಗಳು ಕಂಡುಬರುವವರೆಗೂ ಭಾರತವು ವಜ್ರ ಉತ್ಪಾದನೆಯಲ್ಲಿ ಜಗತ್ತನ್ನೇ ಮುನ್ನಡೆಸಿತ್ತು. ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಪ್ಪದೇ ಶೇರ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.